ಗದೆ ಪೇಸರಿ ಅಂತಲ್ಲ, ಏನು ಹೇಳ್ತೀವಿ ಗದ್ದೆ ನಾವು ಅಲ್ವಾ, ನಮ್ಮ ರಿಷಬ್ ಶೆಟ್ಟಿಗೆ ಅಲ್ವಾ, ಸಮೇ ಇಂಡಸ್ಟ್ರಿ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಇವಾಗ. ವಿ ನೀಡ್ ಪ್ರೊಡ್ಯೂಸರ್ಸ್ ಲೈಕ್ ಮನೋಹರ್. ಎಸ್, ವಿ ನೀಡ್ ಸಿನಿಮಾ ಬೇಕು, ಈ ತರ ಪ್ರೊಡ್ಯೂಸರ್ ಉಳ್ಬೇಕು, ನಗ್ನಕ್ಕ ಸಿನಿಮಾ ಮಾಡೋರು ಬೇಕು. ನಿರ್ಮಾಪಕ ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತಾರೋ ಅಷ್ಟು ದೊಡ್ಡದು ಸಿನಿಮಾ ಆಗುತ್ತೆ ಅನ್ನೋದನ್ನ ಪ್ರತಿ ಸಾರಿ ತೋರಿಸ್ತಾನೆ ಬಂದಿದ್ದಾರೆ. ಇವರು KGF ಅನ್ನೋದು ಒಂದು ಕಾನ್ಫಿಡೆನ್ಸ್, ಈ ಗೇರ್ ಕಾನ್ಫಿಡೆನ್ಸ್, ಯು ಸ್ಪೆಂಡ್ ಸೋ ಮಚ್ ವಿ ಕ್ಯಾನ್ ರೀಚ್ ದೇರ್ ಅಂತ ಒಬ್ಬ ಯಶು ಚವಾಣ್ ಹೋಗ್ತಾನೆ. ಕಾಂತಾರ ಅನ್ನೋದು ಒಂದು ಎಮೋಷನ್, ಈ ಟಚಸ್ ಇರ್ ಎಮೋಷನ್ ಇಂದ ಆರ್ಟ್ಸ್ ಸ್ಟ್ರೈಟ್ ಅದು ಗೆಲ್ತು ತೋರಿಸುತ್ತೆ. ವಾಟ್ ಇಸ್ ದಿ ಬಡ್ಜೆಟ್ಸ್ ಡಿಫರೆನ್ಸ್? ಆ ಬಡ್ಜೆಟ್ ಅವ್ರು ಗುರಿ ಇಟ್ಟು ಗೆಲ್ತಾರೆ, ಇವರು ಗುರಿ ಇಂದ ಗೆಲ್ತಾರೆ. ಎರಡರಲ್ಲೂ ಒಂದೇ ಇರೋದು ಏನಂದ್ರೆ ದೇ ವೆರ್ ಆನೆಸ್ಟ್ ಇನ್ ದೇರ್ ಅಪ್ರೋಚ್ ಆಫ್ ಮೇಕಿಂಗ್ ಫಿಲಮ್ಸ್. ರಿಷಬ್ ಶೆಟ್ಟಿ ಕಡಿಮೆ ಕಷ್ಟಪಟ್ಟಿಲ್ಲ. ರಿಷಬ್ ಶೆಟ್ಟಿ ಹಸ್ ಟ್ರಾವೆಲ್ ಏನ್ರಿ, ನನಗೆ ಗೊತ್ತಿರೋ ಪ್ರೊಗ್ರೆಷನ್ ಟ್ರಾವೆಲ್ ಅಬೌಟ್ 15 ಇಯರ್ಸ್. ಈ ಸಕ್ಸಸ್ ಟುಡೇ ಇಸ್ ನಾಟ್ ಜಸ್ಟ್ ಒನ್ ಕಾಂತಾರ, ಇಟ್ಸ್ ಅಬೌಟ್ ಆಲ್ ದ ಜರ್ನಿ ಆಫ್ 15 ಇಯರ್ಸ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸಕ್ಸಸ್ ಇಸ್ ನಾಟ್ ಎಟ್ ಆಲ್ ಇನ್ ಏಮ್, ಯುವರ್ ವರ್ಕ್ ಇಸ್ ದಿ ಏಮ್. ಬಟ್ ಐ ಸಿ ಲಾಟ್ ಆಫ್ ಪಾಸಿಟಿವಿಟಿ ಇನ್ ಯು ಆರ್ ಸೀನ್. ಯು ಆರ್ ನಾಟ್ ಎ ಪರ್ಸನ್ ಹೂ ವುಡ್ ಸೇ ಓಕೆ ಯು ಹ್ಯಾವ್ ಟು ಇಂಪ್ರೂವ್ ಇಯರ್ಸ್, ನೀವು ಇಂಪ್ರೂವ್ ಆಗಬೇಕು, ನೀವು ಅಲ್ಲಿ ಆಗಬೇಕು ಅನ್ನೋದು ಹೇಳೋ ಥರ ನಿಮಗೆಲ್ಲ ಕಾಣಿಸ್ತದೆ. ನಾನು ನೋಡಿದ್ರಲ್ಲಿ ಎಲ್ಲ ಕಾಣಿಸ್ಲಿಲ್ಲ. ನೀವು ಶರ್ಟ್ ಪ್ಲಸ್ ಏನೋ ಅಂದ್ರು, ಅವ್ರು ಶರ್ಟ್ ಪ್ಲಸ್ ತೋರಿಸಿದ್ರೆ ಶರ್ಟ್ ಪ್ಲಸ್ ಪ್ಯಾಂಟ್ ಪ್ಲಸ್ ತೋರಿಸಿದ್ದಾರೆ, ತಪ್ಪೇನಿಲ್ಲ ಅಲ್ವಾ ಅಲ್ವಾ. ಚೆನ್ನಾಗಿರೋದಕ್ಕೆ ತಂದು ಬಿಚ್ಚಕ್ಕಾಗೋದು, ಇದ್ರೆ ಏನು ತೋರ್ಸಕ್ಕಾಗತ್ತೆ ನಿಮ್ಮನ್ನು ತೋರ್ಸಕ್ಕಾಗತ್ತೆ, ಹಂಗೆ ಆಗೋದಿಲ್ಲ ಅಲ್ವಾ.